श्री गुरुभ्यो नमः हरिः ओम। ನನ್ನ ಎಲ್ಲ ರೀಕಿ ಶಿಷ್ಯರುಗಳಿಗೆ ನಮಸ್ಕಾರ। ಹಿಂದಿನ ನನ್ನ ವಿಡಿಯೋಗಳ ಬಗ್ಗೆ ಹಲವಾರು ಶಿಷ್ಯರುಗಳು ಹಲವಾರು ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ಅದರಲ್ಲಿ ಹೆಚ್ಚಿನವರು ಹೊಸ ಹೊಸ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇರಿ, ಈಗ ನೀವು ಕೊಡ್ತಾ ಇರುವಂತ ಮಾಹಿತಿಗಳೆಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ, ನಾವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ। ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ। ಈ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇರೋದು, ಇದು ನನ್ನ ಸ್ವಂತ ವಿಷಯ ಅಲ್ಲ, ಇದು ನಾನು ಬೇರೆಯವರಿಂದ ತೆಗೆದುಕೊಂಡದ್ದು। ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ, ಒಳ್ಳೊಳ್ಳೆ ವಿಚಾರಗಳು ಎಲ್ಲೇ ಇದ್ದರೂ ಕೂಡ ನಾವು ಅದನ್ನು ತೆಗೆದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಜೀವನ ಧ್ಯೇಯ। ಕೆಲವಂ ಬಲ್ಲವರಿಂದ ಕಲ್ತುಂ, ಕೆಲವಂ ಮಾಳ್ಪವರಿಂದ ಕಂಡುಂ, ಕೆಲವಂ ಸುಜ್ಞಾನದಿಂ ನೋಡುತ್ತಂ ಸರ್ವಜ್ಞನಪ್ಪಂ ಹರಂ ಅಂತ ಹೇಳಿದ್ದಾನೆ ಸೋಮೇಶ್ವರ ಶತಕದಲ್ಲಿ। ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ವಿಷಯಗಳಿದ್ದಾವೆ, ನಾವು ಅದನ್ನು ಅವರಿಂದ ಕೇಳಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದ ನಮಗೂ ಉಪಯೋಗ ಮತ್ತು ಅದರಿಂದ ಬೇರೆಯವರಿಗೂ ಸಹ ಉಪಯೋಗ ಆಗಬಹುದು। ಕೆಲವು ದಿವಸದ ಹಿಂದೆ ವಾಟ್ಸಪ್ಪಲ್ಲಿ, ಅಂದರೆ ನಮ್ಮ ಸರಕಾರಿ ವೈದ್ಯಾಧಿಕಾರಿಗಳ ಸಂಘದ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಬಂದಿತ್ತು। ಆ ವಿಡಿಯೋವನ್ನು ಕಳಿಸ್ಕೊಟ್ಟವರು, ಅಂದರೆ ಆ ವಿಡಿಯೋವನ್ನು ಮಾಡಿದವರು ಡಾಕ್ಟರ್ ಧನಂಜಯ್ ಕೇಳ್ಕರ್ ಅಂತ, MBBS MS FRCS ಆಂಕಾಲಜಿಸ್ಟ್। ಇವರು ಪುಣೆಯ ದೀನಾನಾಥ ಮಂಗೇಶ್ಕರ್ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್, ಇವರು ಈ ವಿಡಿಯೋವನ್ನು ಮಾಡಿದರು। ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಜನ ಡಾಕ್ಟರ್ಗಳು ಒಂದು 3-4 ತಿಂಗಳಿಂದ ಈ ಡಾಕ್ಟರ್ ಕೇಳ್ಕರ್ರವರು ಹೇಳಿದಂತಹ, ಈಗ ನಾನು ನಿಮಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಈ ವಿಧಾನವನ್ನು ಅಳವಡಿಸ್ಕೊಂಡದ್ರಿಂದ ಅವ್ರು ಯಾರಿಗೂ ಕೂಡ ಕೋವಿಡ್ ಸೋಂಕು ಬರಲಿಲ್ಲ ಅನ್ನುವಂಥದ್ದನ್ನು ಅವರು ಉಲ್ಲೇಖಿಸ್ತಾರೆ। ಅಷ್ಟೇ ಅಲ್ಲ, ಹಲವಾರು ಕಾಯಿಲೆಗಳು ಅವರ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಹಲವಾರು, ಆ ಸ್ಟ್ರೆಸ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಬೇರೆ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಬೇರೆ ಕಾಯಿಲೆಗಳು ದೇಹದಲ್ಲಿರುವಂಥದ್ದು, ಡಾಕ್ಟರ್ಸ್ಗಳಿಗೂ ಕೂಡ ಕಾಯಿಲೆ ಬರುವ ಸಾಧ್ಯತೆಗಳಿದೆ, ಅದೆಲ್ಲವೂ ಸಹ ಈ ಒಂದು ವಿಧಾನವನ್ನು ಪ್ರಾಕ್ಟೀಸ್ ಮಾಡಿದ್ದರಿಂದ, ಅದು ಸಹ ಕೇವಲ 7 ನಿಮಿಷಗಳ ಅವಧಿಗೆ ಈ ವಿಧಾನವನ್ನು ಪ್ರಾಕ್ಟೀಸ್ ಮಾಡಿದ್ದರಿಂದ ಭಾಳಷ್ಟು ಸಮಸ್ಯೆಗಳೆಲ್ಲ ನಿವಾರಣೆ ಆಯಿತು ಅಂಥೇಳಿ ಅವರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ। ನಾನು ಯೂಶ್ವಲಿ ಈ ವಾಟ್ಸಪ್ ಗ್ರೂಪಲ್ಲಿ ಬರ್ತಕ್ಕಂಥ ಫಾರ್ವರ್ಡೆಡ್ ಮೆಸೇಜ್ ಆಗಲಿ ಅಥವಾ ಬೇರೆ ವಿಡಿಯೋಗಳಾಗಲಿ ನಾನು ನೋಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ ವಿಚಾರಗಳೆಲ್ಲ ಅದು ನಮ್ಮ ಜೀವನಕ್ಕೆ ನಮಗೆ ಒಳ್ಳೆಯದಾಗುವಂಥ ವಿಚಾರಗಳು ತುಂಬ ಕಡಿಮೆ ಇರ್ತದೆ। ಹಲವಾರು ಜನ ತಾವು ಜೀವನದಲ್ಲಿ ಅಳವಡಿಸ್ಕೊಳ್ಳದೇ ಇರುವಂಥ ವಿಚಾರವನ್ನು ಮಾತ್ರ ಬೇರೆಯವರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ ಹೊರತುಬಿಟ್ಟು ಅವರು ತಾವು ಅದನ್ನು ಅಳವಡಿಸ್ಕೊಂಡಿರುವುದಿಲ್ಲ। ಹಾಗಾಗಿ ನಾನೇ ಸ್ವತಃ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಅದರಿಂದ ಹೊರಬರಬೇಕಾದಂಥ ಪರಿಸ್ಥಿತಿ ಬಂತು, ಯಾಕಂದರೆ ಸುಮ್ಮನೆ ಉಪದೇಶ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಷ್ಟು ಬಿಟ್ಟರೆ ಆ ಉಪದೇಶವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಹಿಂದೆ ಬೀಳ್ತೇವೆ। ಹಾಗಾಗಿ ನಾನು ಯಾವುದೇ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಈ ರೀತಿಯ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ, ಹಾಗಂತ ನಾನು ಅದನ್ನು ನೋಡಬೇಡಿ ಅಥವಾ ಕೇಳಬೇಡಿ ಅಂತ ನಾನೇನು ನಿಮಗೂ ಉಪದೇಶ ಮಾಡ್ತಾ ಇಲ್ಲ। ನಂದೊಂದು ಥಿಯರಿ ಇದೆ, ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾನು ಸ್ವೀಕರಿಸಬೇಕು ಅಷ್ಟೆ। ಸೊ ಈ ವಿಚಾರವನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇದನ್ನು ತಾವು ಸಹ ಅಳವಡಿಸ್ಕೋಬೇಕು ಮತ್ತು ಖಂಡಿತವಾಗಿಯೂ ಇದನ್ನು ಬೇರೆಯವರಿಗೂ ಸಹ ಇದನ್ನು ಹೇಳಬೇಕು, ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಯಾಕಂದರೆ ಇದು ಬಹಳ ಉಪಯುಕ್ತ। ಒಬ್ಬ ಆರ್ಡಿನರಿ ಮನುಷ್ಯ ಇದನ್ನು ಹೇಳಿದ್ದಲ್ಲ, ಅವರು MBBS MS ಡಾಕ್ಟರ್ ಇದನ್ನು ಹೇಳಿದ್ದಾರೆ, ಅಷ್ಟೇ ಅಲ್ಲ ಇದನ್ನು ಅವರು ಪ್ರಾಕ್ಟೀಸ್ ಮಾಡಿ ನೋಡಿದ್ದಾರೆ, ನಾನು ಕೂಡ ಇದನ್ನು ಅಳವಡಿಸ್ಕೊಂಡು ನೋಡಿದ್ದೇನೆ, ಖಂಡಿತವಾಗಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ। ಏನು ಈ ವಿಧಾನ, ಇಷ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಆ ವಿಧಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ।
ಅದರಲ್ಲಿ ಅವರು ಹೇಳ್ತಕ್ಕಂಥದ್ದು ಎರಡು ಹಸ್ತಗಳನ್ನು ಯೂಸ್ ಮಾಡಿಕೊಂಡು ಒಂದು ಏಳು ನಿಮಿಷಗಳ ಕಾಲ ಒಂದು ಒಂದು ವ್ಯಾಯಾಮ ಅಂತ ಅಥವಾ ಅದನ್ನೊಂದು ಎಕ್ಸರ್ಸೈಸ್ ಅಂತಿರೋ ಏನು ಬೇಕಾದರೂ ಹೇಳಿ ಅದನ್ನು ಮಾಡಬೇಕು. ಏನು ಮಾಡುವಂಥದ್ದು ಇಷ್ಟೇ, ನಿಮ್ಮ ಒಂದು ಎಡಹಸ್ತ ಏನಿದೆ ಎಡಹಸ್ತಕ್ಕೆ ಬಲಹಸ್ತವನ್ನು ಮುಷ್ಟಿ ಮಾಡಿಕೊಂಡು ಹೀಗೆ ಅದಕ್ಕೆ ಹೊಡಿಬೇಕು. ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಹಾಕ್ಕೊಂಡು ಭಾಳಷ್ಟು ನೋವನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ದೇನೆ ಅಂದರೆ ನಿಮಗೆ ನೋವಾಗದಿದ್ದ ಹಾಗೆ ನೋಡಿಕೊಂಡು ಈ ಥರ ನೀವು ಇದಕ್ಕೆ ಫೋರ್ಸ್ಫುಲಿ ಶಕ್ತಿಯನ್ನು ಹಾಕಿ ಹೊಡಿಬೇಕು. ಎಷ್ಟು ಹೊತ್ತು ಹೊಡಿಬೇಕು ಅಂತಂದರೆ 30 ಸೆಕೆಂಡುಗಳ ಕಾಲ ನೀವು ಹೀಗೆ ಮಾಡಬೇಕು. ಹೀಗೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ನಮ್ಮ ಹಸ್ತದಲ್ಲಿ ಬೆರಳುಗಳಲ್ಲಿ ಅಥವಾ ಬೆರಳುಗಳ ತುದಿಗಳಲ್ಲಿ ಮೈನರ್ ಚಕ್ರಗಳಿದ್ದಾವೆ. ಅಷ್ಟೇ ಅಲ್ಲ, ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿದ್ದಾವೆ. ಈ ರಿಫ್ಲೆಕ್ಸಾಲಜಿ ಅಂತ ನಾವೇನು ಹೇಳ್ತೀವಿ ಅದರ ಪ್ರಕಾರ ನೀವು ಈ ಎರಡು ಹಸ್ತಗಳಲ್ಲಿ ಮತ್ತು ಎರಡು ಪಾದಗಳಲ್ಲಿ ನಮ್ಮ ಇಡೀ ದೇಹಕ್ಕೆ ಸಂಬಂಧಪಟ್ಟಂಥ ಆರ್ಗನ್ಸ್ಗಳಿರ್ಬೋದು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿರ್ಬೋದು, ಬೇರೆ ಬೇರೆ ಸಿಸ್ಟಮ್ಸ್ಗಳಿರ್ಬೋದು, ಅವುಗಳನ್ನೆಲ್ಲ ಆಕ್ಟಿವೇಟ್ ಮಾಡಿ ಅವುಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಸೆಂಟರ್ಸ್ಗಳು ಮಾಡ್ತವೆ. ಇವುಗಳಿಗೆ ನಾವು ಪ್ರೆಷರ್ ಹಾಕಿದಾಗ ಯಾವ್ಯಾವ ಪಾಯಿಂಟ್ಸ್ಗಳು ಯಾವ್ಯಾವ ಆರ್ಗನ್ಸ್ಗಳಿಗೆ ರಿಲೇಟ್ ಆಗಿರ್ತವೋ ಅವುಗಳ ಮೇಲೆ ನೀವು ಪ್ರೆಷರ್ ಹಾಕಬೇಕಾಗತ್ತೆ. ಒತ್ಕೊಂಡು 2 ನಿಮಿಷ 3 ನಿಮಿಷ 5 ನಿಮಿಷ ನೀವು ಅದನ್ನ ಪ್ರೆಷರ್ ಕೊಟ್ಟಾಗ ಆ ಆರ್ಗನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅದು ಕೀ ಅಥವಾ ಚಿ ಅಂತ ನಾವೇನಿದೆ ಅದು ಕ್ರಿಯೇಟ್ ಆಗುತ್ತೆ ದೇಹದಲ್ಲಿ ಅಂತ. ಸೊ ಇದು ಇದರ ಹಿಂದಿರ್ತಕ್ಕಂಥ ಒಂದು ವಿಜ್ಞಾನ. ಬಟ್ ನಾವು ಎಲ್ಲ ಪಾಯಿಂಟ್ಸ್ಗಳನ್ನು ಅದನ್ನು ಒತ್ತಾ ಕೂತ್ಕೊಳ್ಳೋದಕ್ಕೆ ನಮಗೆ ಟೈಮೂ ಇಲ್ಲ, ಅಥವಾ ಯಾವ್ಯಾವ ಪಾಯಿಂಟಿಗೆ ಎಷ್ಟೆಷ್ಟು ಹೊತ್ತು ಮಾಡಬೇಕು ಅನ್ನೋದನ್ನು ನಾವು ಡೀಪಾಗಿ ಸ್ಟಡಿ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಈ ಉದ್ದೇಶಕ್ಕೋಸ್ಕರ ಈ ಥರ ನೀವಿಲ್ಲಿ ಪ್ರೆಷರ್ ಹಾಕಿ ಅದಕ್ಕೆ ಮಾಡಿದಾಗ 30 ಸೆಕೆಂಡ್ಸ್ಗಳ ಕಾಲ ಎಲ್ಲ ಪಾರ್ಟ್ಸ್ಗಳು ಎಲ್ಲ ಆರ್ಗನ್ಸ್ಗಳು ಕೂಡ ಅವುಗಳಿಗೆ ಬೇಕಾದಂಥ ಒಂದು ಶಕ್ತಿ ಸಿಕ್ಕಿ ಆರೋಗ್ಯವಂತ ಆಗ್ತದೆ ಅನ್ನುವಂಥದ್ದು ಇದರ ಹಿಂದಿನ ಉದ್ದೇಶ. ಇಲ್ಲಿ 30 ಸೆಕೆಂಡ್ ಆದಮೇಲೆ ಈ ಕಡೆ ರೈಟ್ ಹ್ಯಾಂಡಿಗೆ ಮತ್ತೆ ನೀವು 30 ಸೆಕೆಂಡ್ಸ್ಗಳ ಕಾಲ ಇದೇ ಥರ ಫೋರ್ಸ್ ಹಾಕಿ ಹೊಡಿಬೇಕು. ಆಮೇಲೆ ಎರಡನೇ ಸ್ಟೆಪ್ಪಲ್ಲಿ ಹೀಗೆ ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಮುಷ್ಟಿ ಈ ಥರ ಮಾಡಿಕೊಂಡು ರೈಟ್ ಹ್ಯಾಂಡಿಂದ ಅದಕ್ಕೆ ಫೋರ್ಸ್ಫುಲಿ ಮೇಲ್ಭಾಗಕ್ಕೆ ನೀವು ಈ ಥರ ಹೊಡಿತೀರ ಹಸ್ತದ ಮೇಲ್ಭಾಗಕ್ಕೆ. ಇದು ಕೂಡ 30 ಸೆಕೆಂಡ್ಸ್ಗಳ ಕಾಲ ನೀವು ಮಾಡ್ತೀರಾ. ಆಮೇಲೆ ರೈಟ್ ಹ್ಯಾಂಡಿಗೆ ಲೆಫ್ಟ್ ಹ್ಯಾಂಡಿಂದ ಹೊಡಿತೀರಾ 30 ಸೆಕೆಂಡ್ಸ್ಗಳ ಕಾಲ. ಇದಾದ ನಂತರ ಇದು ಎರಡಾಯಿತು, ಒಟ್ಟು 2 ನಿಮಿಷಗಳ ಕಾಲ ಆಯಿತು. 30 ಸೆಕೆಂಡು 30 ಸೆಕೆಂಡು, ಇದು 30 ಸೆಕೆಂಡು, ಇದು 30 ಸೆಕೆಂಡು. ನೆಕ್ಸ್ಟ್ ಏನು ಮಾಡ್ತೀರಾ, ನಿಮ್ಮ ಎರಡು ಹಸ್ತಗಳನ್ನು ಈ ಥರ ಇಟ್ಕೊಂಡು ಫೋರ್ಸ್ಫುಲಿ ಎಲ್ಲ ಬೆರಳುಗಳು ಮತ್ತು ಹಸ್ತದ ಮಧ್ಯಭಾಗದ ಎಲ್ಲ ಒಂದು ಭಾಗಕ್ಕೂ ಕೂಡ ಪ್ರೆಷರ್ ಹಾಕಿ ಚಪ್ಪಾಳೆ ತಟ್ಟುವ ರೀತಿಯಲ್ಲಿ ಹೀಗೆ ಹೊಡಿತೀರ. ಇದು 1 ನಿಮಿಷಗಳ ಕಾಲ ನೀವು ಮಾಡಬೇಕಾಗುತ್ತೆ. ಟೋಟಲಿ 1 ಮಿನಿಟ್. ಓಕೆ, ಇಲ್ಲಿಗೆ 3 ನಿಮಿಷ ಆಯಿತು. 3 ನಿಮಿಷ ಆದಮೇಲೆ 4ನೇ ಒಂದು ಸ್ಟೆಪ್ ಏನಿದೆ, ನಿಮ್ಮ ಬೆರಳುಗಳ ಮಧ್ಯದಲ್ಲಿ ನೀವು ಕೈ ಹಾಕ್ಕೊಂಡು ಫೋರ್ಸ್ಫುಲಿ ಎಲ್ಲ ಬೆರಳುಗಳ ಒಳಗೆ ಒಂದು ಬೆರಳು ಒಳಗೆ ಒಂದನ್ನು ಸಿಕ್ಕಿಸ್ಕೊಂಡು ಈ ಥರ ಫೋರ್ಸ್ಫುಲ್ಲಾಗಿ ನೀವು ಘರ್ಷಣೆಯನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ, ಹೀಟ್ ಕ್ರಿಯೇಟ್ ಆಗುತ್ತೆ, ಮತ್ತು ಒಂದು ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಥರ ಮಾಡಬೇಕು. ಎಲ್ಲ ಬೆರಳುಗಳ ಒಂದು ಸಂಧಿಯಲ್ಲಿ ನೀವು ನಿಮ್ಮ ಬೆರಳನ್ನು ಹಾಕ್ಕೊಂಡು ಈ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ಘರ್ಷಣೆಯನ್ನು ಮಾಡಬೇಕು. ಇದು 1 ನಿಮಿಷಗಳ ಕಾಲ ನೀವು ಮಾಡಬೇಕು. ಟೈಮನ್ನು ನೋಡಿಕೊಂಡಾದರೂ ಮಾಡ್ಬೋದು, ಕೌಂಟ್ ಆದರೂ ಮಾಡ್ಬೋದು. ನಂತರದ ಸ್ಟೆಪ್ ಏನಿದೆ, ಇದು ಈ ನಿಮ್ಮ ಈ ಏನಿದೆ ಬೆರಳುಗಳ ಈ ಎರಡು ಸೈಡ್ಸ್ಗಳು ಕಿರು ಬೆರಳುಗಳು ಏನಿದೆ ಅದರ ಎರಡು ಸೈಡ್ಸ್ಗಳಿಗೆ ಹೀಗೆ ನೀವು ಉದ್ದಕ್ಕೆ ಈ ಥರ ನೀವು ಅದನ್ನು ಉಜ್ಜಬಹುದು ಅಥವಾ ಫೋರ್ಸ್ಫುಲಿ ಮತ್ತೆ ಸ್ಟ್ರೈಕ್ ಮಾಡಿ ಈ ಹಸ್ತದಿಂದ ಈ ಹಸ್ತಕ್ಕೆ ನೀವು ಹೀಗೆ ಹೊಡಿಬೋದು. ಎಸ್, ಇದು 1 ಮಿನಿಟ್. ನೆಕ್ಸ್ಟ್ ಸ್ಟೆಪ್ ಏನಿದೆ, ಇಲ್ಲಿ ಈ ಒಂದು ರಿಸ್ಟ್ ಜಾಯಿಂಟ್ ಹತ್ತಿರನೇ ಈ ಥರ ನೀವು ಅದಕ್ಕೆ ಹೊಡಿತೀರ. ಇದು ಸಹ 1 ನಿಮಿಷದ ಕಾಲ ನೀವು 60 ಸೆಕೆಂಡ್ಸ್ ಆರ್ 1 ಮಿನಿಟ್. ಜಾಸ್ತಿ ಇಲ್ಲಿ ನೀವು ಫೋರ್ಸನ್ನು ಹಾಕಿ
ಮೂಳೆ ಎಲ್ಲ ಮುರ್ಕೋಬೇಡಿ, ಬಟ್ ಒಂದು ಮೀಡಿಯಂ ರೇಂಜಲ್ಲಿ ನೀವು ಒಂದು ಫೋರ್ಸನ್ನು ಹಾಕಿ ಈ ಥರ ಹೊಡಿತಾರೆ. ಇಲ್ಲಿಗೆ 6 ಸ್ಟೆಪ್ಸ್ ಆಯಿತು, 6 ನಿಮಿಷ ಆಯಿತು. ಇನ್ನು 7ನೇ ನಿಮಿಷ ಏನು ಮಾಡ್ತೀರಿ ಅಂದರೆ, ನಿಮ್ಮ ರಿಸ್ಟ್ ಜಾಯಿಂಟ್ ಏನಿದೆ ಅಲ್ಲಿ ಈ ಎರಡು ಬೆರಳುಗಳನ್ನು ಈ ಥರ ನೀವು ಒಂದು ಸರ್ಕಲ್ ಮಾಡಿಕೊಂಡು ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಈ ಥರ ಘರ್ಷಣೆಯನ್ನು ಮಾಡ್ತೀರ. ಓಕೆ, ಅದೇ ಥರ ರೈಟ್ ಹ್ಯಾಂಡ್ ಈ ಥರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ 30 ಸೆಕೆಂಡ್ಸ್ಗಳ ಕಾಲ ನೀವು ಮಾಡಿದರೆ ಒಟ್ಟು 7 ನಿಮಿಷ ನಾನೀಗ ಈ ಥರ ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದನ್ನು ಇನ್ನೊಮ್ಮೆ ನಿಮಗೆ ತೋರಿಸ್ಕೊಡ್ತೇನೆ. ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ 30 ಹೀಗೆ, 30 ಹೀಗೆ, ನೆಕ್ಸ್ಟ್ 30 ಹೀಗೆ, ಟೋಟಲಿ 2 ಸ್ಟೆಪ್ ಆಯಿತು. 3ನೇ ಸ್ಟೆಪ್ಪಲ್ಲಿ ಹೀಗೆ, 4ನೇ ಸ್ಟೆಪ್ಪಲ್ಲಿ ಈ ಥರ ಬೆರಳುಗಳ ಮಧ್ಯಭಾಗ, 5ನೇ ಸ್ಟೆಪ್ಪಲ್ಲಿ ಮತ್ತೆ ಸೈಡ್ಗೆ ಹೀಗೆ, 6ನೇ ಸ್ಟೆಪ್ಪಲ್ಲಿ ಹೀಗೆ, 7ನೇ ಸ್ಟೆಪ್ಪಲ್ಲಿ ಹೀಗೆ. ಈ ಥರ ನಾವು ಪ್ರ್ಯಾಕ್ಟೀಸ್ ದಿನ 7 ನಿಮಿಷಗಳ ಕಾಲ ಮಾಡಿದರೆ ಈಗಾಗಲೇ ಬಂದಿರತಕ್ಕಂಥ ನಿಮ್ಮ ಹಲವಾರು ಕಾಯಿಲೆಗಳು ವಾಸಿಯಾಗುತ್ತೆ, ಈಗಾಗಲೇ ನಿಮ್ಮ ದೇಹದಲ್ಲಿರ್ತಕ್ಕಂಥದ್ದು, ಹಾಗೂ ಹೊಸದಾದಂಥ ಕಾಯಿಲೆಗಳು ನಿಮಗೆ ಯಾವುದು ಬರೋದಿಲ್ಲ. ಅದು ಕೊರೋನಾ ಆದರೂ ಇರಲಿ ಅಥವಾ ಇನ್ನು ಯಾವುದೇ ಕಾಯಿಲೆ ಇರಲಿ ಅಂತ ಅವರು ಹೇಳ್ತಾರೆ. ಸೊ ಇದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿ ನೋಡಿ, ಮಿನಿಮಮ್ 21 ಡೇಸ್, ಒಂದು ದಿವಸವೂ ಬಿಡದೇನೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ ಅನುಕೂಲವಾದರೆ ಖಂಡಿತ ಲೋಕಹಿತಂ ಮಮ ಕರಣೀಯ 4 ಜನಕ್ಕೆ ಇದನ್ನು ಹೇಳಿ. ಏನು 1 ರೂಪಾಯಿ ಖರ್ಚಿಲ್ಲ, ವ್ಯಾಯಾಮ ಮಾಡಬೇಕಾಗಿಲ್ಲ, ಪ್ರಾಣಾಯಾಮ ಅಂದರೆ ಮಾಡಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ, ಅದನ್ನು ಸಹ ಇದರ ಜೊತೆಯಲ್ಲೇ ಮಾಡಿ. ನೀವು ಎಕ್ಸಸೈಸ್, ಪ್ರಾಣಾಯಾಮ, ಯೋಗ, ಧ್ಯಾನ, ರೇಖಿ ಎಲ್ಲದೂ ಮಾಡಿ. ಇದು ಮಾತ್ರ ಯಾವುದಕ್ಕೂ, ಇದನ್ನು ನೀವು, ನಾನು ನಿಮಗೆ ಹೇಳ್ಕೊಟ್ಟಿದ್ದು ಕೂಡ ಫ್ರೀ, ನೀವು ಮಾಡೋದು ಕೂಡ ಫ್ರೀ. ಯಾವುದೇ ನಿಮ್ಮ ದೇಹಕ್ಕಾಗಿ ಅಥವಾ ನನಗೆ ಟೈಮ್ ಇಲ್ಲ, ಪುರುಸೊತ್ತಿಲ್ಲ, 7 ನಿಮಿಷ ಅಷ್ಟೇ, ಒಂದು ದಿನಕ್ಕೆ ಒಂದು 7 ನಿಮಿಷ ನೀವು ಇದನ್ನು ಮಾಡಲಿಕ್ಕೂ ನಿಮಗೆ ಟೈಮ್ ಇಲ್ಲ ಅಂತಂದರೆ ನಿಮ್ಮನ್ನು ದೇವರು ಕೂಡ ಕ್ಷಮಿಸುವುದಿಲ್ಲ. ಸೊ ನೆಕ್ಸ್ಟ್, ನಾನು ಇದಕ್ಕೆ ಕೆಲವೊಂದು ವಿಚಾರವನ್ನು ಆ್ಯಡ್ ಮಾಡಿದೆ. ಏನಪ್ಪ ಅಂತಂದರೆ, ನಿಮ್ಮ ಬೆರಳುಗಳ ತುದಿಗಳೇನಿದೆ ಇದನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಹೀಗೆ ನೀವು ಘರ್ಷಣೆಯನ್ನು ಮಾಡ್ಬೋದು. ಯಾಕಂದರೆ ಬೆರಳುಗಳ ತುದಿಗಳಲ್ಲೂ ಕೂಡ ಚಕ್ರಗಳಿದ್ದಾವೆ, ಅವುಗಳು ಕೂಡ ಆ್ಯಕ್ಟಿವೇಟ್ ಆಗ್ತವೆ ಇದರಿಂದ. ಅಥವಾ ಹೀಗೇನೂ ಮಾಡ್ಬೋದು, ಇಲ್ಲಿ ನೀವು ಈ ಥರ ಘರ್ಷಣೆಯನ್ನು ಮಾಡ್ಬೋದು, ಅಥವಾ ಹೀಗೆ 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 ಈ ಥರನೂ ಮಾಡ್ಬೋದು. ಇವೆಲ್ಲ ನಾವು ಬೆರಳುಗಳ ತುದಿಗಳಿಗೆ ಮಾಡ್ತಕ್ಕಂಥ ಒಂದು ವ್ಯಾಯಾಮ ಇದು. 1 ನಿಮಿಷದಲ್ಲಿ ಇದನ್ನು ಮುಗಿಸ್ಬೋದು. ಮತ್ತೆ ಬೇಕಿದ್ದರೆ ನೀವು ಎಲ್ಲ ನಿಮ್ಮ ಒಂದು ಹಸ್ತದ ಎಲ್ಲ ಭಾಗಕ್ಕೂ ಸಹ ಸ್ವಲ್ಪ ಪ್ರೆಷರ್ ಸಿಕ್ಕಲಿ ಅಂಥೇಳಿ ಮತ್ತೆ ನೀವು ನಿಮ್ಮ ಬೆರಳ ತುದಿಯಿಂದ ಈ ಥರ ಮಾಡ್ಕೋಬೋದು, ಹೀಗೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಒಟ್ಟಾರೆ ನಿಮ್ಮ ಹಸ್ತ ಅಲ್ಲಿರ್ತಕ್ಕಂಥ ಚಕ್ರಗಳು, ಅಲ್ಲಿರ್ತಕ್ಕಂಥ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಎಲ್ಲವೂ ಕೂಡ ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಆ ದಿನ ನೀವು ಪೂರ್ತಿಯಾಗಿ ಒಂದು ಶಕ್ತಿಯಿಂದ ತುಂಬಿಕೊಳ್ತೀರ, ಎನರ್ಜೆಟಿಕ್ ಆಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ, ಆಯಾಸ ನಿಮಗೆ ಗೊತ್ತೇ ಆಗೋದಿಲ್ಲ, ಎಷ್ಟೇ ಕೆಲಸ ಮಾಡಿದರೂ ಆಯಾಸ ಆಗೋದಿಲ್ಲ, ಒಂದು ಹುರುಪು, ಒಂದು ಉತ್ಸಾಹ, ಒಂದು ಉಲ್ಲಾಸ ಆ ದಿನ ಇಡೀ ಇರುತ್ತೆ. ಇದನ್ನು ನೀವು ಯಾವುದೇ ಹೊತ್ತಲ್ಲಿ ಬೇಕಾದರೂ ಮಾಡ್ಬೋದು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಕೂತ್ಕೊಂಡು, ನಿಂತ್ಕೊಂಡು, ಮಲಗಿ, ಹೇಗೆ ಬೇಕಾದರೂ ಮಾಡಿ. ಬಟ್ ನಿಮಗೆ ನನ್ನ ಒಂದು ಸಲಹೆ ಏನು ಅಂತಂದರೆ, ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಕನ್ನಡಿಯಲ್ಲಿ ನಿಮ್ಮ ಒಂದು ದೃಷ್ಟಿಯನ್ನು, ನಿಮ್ಮ ಒಂದು ಪ್ರತಿಬಿಂಬವನ್ನು ನೋಡ್ತಾ, ಪ್ರತಿಬಿಂಬ ನಿಮ್ಮನ್ನು ನೋಡ್ತಾ ಇದೆ ಅಂತ ಭಾವಿಸ್ತಾ, ಒಂದು ಸ್ಮೈಲಿಂಗ್ ಫೇಸ್ ನಿಮ್ಮ ಮುಖದಲ್ಲಿ ಇಟ್ಕೊಂಡು ಈ ಥರ ನೀವು ಮಾಡ್ತಾ ಮಾಡ್ತಾ ಜೋರಾಗಿ ನಿಮಗೆ ಕೇಳಿಸುವ ಹಾಗೆ, ಐ ಆ್ಯಮ್ ಹೆಲ್ದಿ, 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 ಈ ಥರ ಜೋರಾಗಿ ನೀವು ಕನ್ನಡಿಯಲ್ಲಿ ನೋಡಿಕೊಂಡು ನೀವು ಅಫರ್ಮೇಷನ್ಸ್ಗಳನ್ನು ಹೇಳಿದರೆ
ಅದು ಬಹಳ ಬೇಗ ಕೆಲಸ ಮಾಡುತ್ತೆ ಎಲ್ಲವೂ ಏನೇನು ನೀವು ಮಾಡ್ತಿರೋ ಇಲ್ಲಿ 7 ಸ್ಟೆಪ್ 8 ಸ್ಟೆಪ್ ಅಲ್ಲೂ ಸಹ ಒಂದೇ ಒಂದು ಅಫರ್ಮೇಷನ್ ಅನ್ನು ಹೇಳಬಹುದು ಅಥವಾ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ಐ ಆಮ್ ಹ್ಯಾಪಿ ನೀವು ಸೀರಿಯಸ್ ಮುಖ ಮಾಡಿಕೊಂಡು ಐ ಆಮ್ ಹ್ಯಾಪಿ ಅಲ್ಲ ಆ ಹ್ಯಾಪಿನೆಸ್ ನಿಮ್ಮ ಮುಖದಲ್ಲಿ ಕಾಣಿಸ್ಬೇಕು ನಿಮ್ಮ ಕಣ್ಣಲ್ಲಿಯೂ ಸಹ ಒಂದು ಹ್ಯಾಪಿನೆಸ್ ಕಾಣಿಸ್ಬೇಕು ಆ ಥರ ನಿಮ್ಮ ಮುಖವನ್ನು ನೋಡ್ತಾ ನೋಡ್ತಾ ನಿಮಗೆ ಖುಷಿ ಆಗಬೇಕು ಮತ್ತು ಆ ಖುಷಿಗೆ ನೀವು ಈ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಬೇಕು ಜೋರಾಗಿ ಹೇಳ್ತಾ ಹೇಳ್ತಾ ಆಮೇಲೆ ಬೇಕಿದ್ರೆ ನಿಧಾನವಾಗಿ ನಿಧಾನವಾಗಿ ನಿಮಗೆ ಕೇಳಿಸುವಷ್ಟು ಹೇಳ್ಬೋದು ಅಥವಾ ಮನಸ್ಸಲ್ಲೇ ಹೇಳ್ಕೋಬೋದು ಬಟ್ ಫಸ್ಟ್ ಮಾತ್ರ ನೀವು ಜೋರಾಗಿ ಹೇಳಬೇಕು ನಿಮ್ಮ ಕಿವಿ ಅದನ್ನು ಕೇಳಬೇಕು ನೀವೇನು ಹೇಳ್ತಾ ಇದ್ದೀರಾ ಆ ಒಂದು ಅಫರ್ಮೇಷನ್ಸನ್ನು ನಿಮ್ಮ ಕಿವಿ ಮುಖಾಂತರ ಕೇಳಬೇಕು ಅದು ನಿಮ್ಮ ಬ್ರೈನಿಗೆ ಹೋಗಬೇಕು ನೀವೇನು ಕೇಳಿದಿರೋ ಆ ವಿಚಾರ ಮತ್ತು ನಿಮಗೆ ಆ ಕನ್ನಡಿಯಲ್ಲಿಯೂ ಸಹ ನಿಮ್ಮ ಮುಖ ಆ ಒಂದು ಹೆಲ್ದಿಯಾಗಿರುವ ಮುಖ ಹ್ಯಾಪಿಯಾಗಿರುವ ಮುಖ ನಿಮಗೆ ಕಾಣಿಸ್ತಾ ಇರಬೇಕು ಇದನ್ನು ಒಂದು ತಿಂಗಳು 2 ತಿಂಗಳು 3 ತಿಂಗಳು ಬಿಡದೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಇದು ಖಂಡಿತವಾಗಿಯೂ ಸಹ ಬಹಳ ಒಳ್ಳೆಯ ಒಂದು ವಿಚಾರವನ್ನು ನೀವು ಹೇಳಿದಿರಿ ಅಂತ ನೀವು ಖಂಡಿತವಾಗಿ ಹೇಳ್ತೀರಾ ಅಷ್ಟೇ ಅಲ್ಲ ಇದನ್ನು ರೇಖೆ ಜೊತೆಗೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು ರೇಖೆ ಮಾಡುವ ಮೊದಲು ಈ ಒಂದು ಪ್ರಾಕ್ಟೀಸನ್ನು ಮಾಡಿಕೊಂಡು ನಂತರ ನೀವು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಬೆಸ್ಟ್ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಬೇರೆಯವರಿಗೂ ಸಹ ಇದನ್ನು ಹೇಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು